ಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರುವಂತ ಕೆ ಗೋಪಾಲಯ್ಯ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಗೋಪಾಲಯ್ಯ ಅವರೇ, ಮತ್ತೆ ಕ್ಯಾಬಿನೆಟ್ ಸೇರ್ಪಡೆ ಆಗಿದ್ರೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ? ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕೇಂದ್ರದ ವರಿಷ್ಠರು, ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪ ಅವರು, ನಮ್ಮ ಪಕ್ಷದ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಜಿಯವರು, ನಮ್ಮ ಉಸ್ತುವಾರಿಗಳಾದ ಅರುಣ್ ಜಿಯವರು, ಇವರೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಏನು ಮುಖ್ಯಮಂತ್ರಿಗಳು ಖಾತೆ ಕೊಡ್ತಾರೆ ಅದನ್ನ ನಿಷ್ಪಕ್ಷಪಾತವಾಗಿ ಪಕ್ಷಕ್ಕೆ ಮತ್ತು ಈ ರಾಜ್ಯದ ಜನತೆಗೆ ಒಳ್ಳೆ ತರತಕ್ಕಂತ ರೀತಿಯಲ್ಲಿ ಕೆಲಸ ಮಾಡ್ತೇನೆ. ಖಾತೆ ಬಗ್ಗೆ ಏನಾದರೂ ಮಾತುಕತೆ ಆಗ್ತಿದೆ ಸರ್? ಹೇಗೆ ಇಲ್ಲ, ಆ ರೀತಿ ಏನೂ ಇಲ್ಲ. ಏನು ಖಾತೆ ಕೊಡ್ತಾರೆ ಆ ಖಾತೆಗೆ ಆತ್ಮಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಒತ್ತನ್ನು ಕೊಡ್ತೇನೆ. ನನ್ನ ಕಡೆ ಪ್ರಶ್ನೆ ಸರ್, ಮುಂದಿನ 1 ವರ್ಷ 9 ತಿಂಗಳ ಅವಧಿ ಯಾವುದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡುತ್ತೆ ಸರ್ಕಾರ ಅಂತ? ಈಗ ಕೋವಿಡ್ ಇದೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಬಿದ್ದು ಅತಿ ಹೆಚ್ಚು ಹಾನಿಯಾಗಿರ್ತಕ್ಕಂಥದ್ದಿದೆ. ಇವತ್ತು 3ನೇ ಅಲೆ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದನ್ನಾಗಲೇ ನಾವು ಭಾವಿಸಿದ್ದೀವಿ. ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು. ಅದ್ರ ಜೊತೆಗೆ ಈ ರಾಜ್ಯ ಅಭಿವೃದ್ಧಿ ಪಥದತ್ತ ಹೋಗ್ತಕ್ಕಂಥದ್ದಕ್ಕೆ ಬಡ ಜನರು, ರೈತರಿಗೆ ಮತ್ತು ಕಾರ್ಮಿಕರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಇದು ಗೋಪಾಲಯ್ಯ ಅವರ ಫಸ್ಟ್ ರಿಯಾಕ್ಷನ್. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.